ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿರುವ ರೈಲ್ವೆ ಕೆಳಸೇತುವೆ ಜನ ಮತ್ತು ವಾಹನ ಸಂಚಾರಕ್ಕೆ ಅನುಕೂಲವಾಗುವ ಉದ್ದೇಶದಿಂದ ರೈಲ್ವೆ ಇಲಾಖೆ ಈ ಅಂಡರ್ ಪಾಸ್ ನಿರ್ಮಿಸಿತ್ತು ಆದರೆ ಈಗ ಇದರಿಂದಲೇ ವಾಹನ ಸವಾರರಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಒಂದು ಸಣ್ಣ ಮಳೆಯಾದರೂ ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಳ್ಳುತ್ತೆ ಹೀಗಾಗಿ ವಾಹನ ಸವಾರರು ಇದು ನಿರ್ಮಾಣವಾಗದಿದ್ರೇನೆ ಚೆನ್ನಾಗಿತ್ತು ಅಂತ ಹಿಡಿ ಶಾಪ ಹಾಕ್ತಿದ್ದಾರೆ ಮಳೆ ಬಂದ್ರೆ ಸಿಕ್ಕಾಪಟ್ಟೆ ನೀರು ತುಂಬಿಕೊಳ್ಳುತ್ತೆ ಓಡಾಡ ತುಂಬಾ ಕಷ್ಟ ಯಾಕಂದ್ರೆ ಫ್ಯಾಮಿಲಿಗಳನ್ನು ಕರ್ಕೊಂಡು ಓಡಕ್ಕೆ ಆಗಲ್ಲ ಯಾಕಂದ್ರೆ ಎರಡು ಸತಿ ಮೂರು ಸತಿ ನಮ್ದೇ ಗಾಡಿ ಆಫ್ ಆಗಿದೆ ಬಹಳ ಜನ ಬಿದ್ದಿದ್ದಾರೆ ತುಂಬಾ ತೊಂದರೆ ಆಗುತ್ತೆ ಇಕ್ಕರಿಗೆ ಓಡಾಡೋದೇ ಕಷ್ಟ ನೋಡಿ ಎಷ್ಟು ನೀರು ಬರುತ್ತೆ ಮಳೆಗಾಲ ಜಾಸ್ತಿ ಆದಾಗ ಇನ್ನೂ ನೀರು ಜಾಸ್ತಿ ಆಗುತ್ತೆ ಭಾರಿ ಕಷ್ಟ ಸರ್ ಓಡಾಡೋದಿಲ್ಲ ಇನ್ನು ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಳ್ಳುತ್ತಿರುವ ಹಿನ್ನೆಲೆ ಜನ ರೈಲ್ವೆ ಹಳಿಗಳ ಮೇಲೆಯೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೇಗಿದ್ರು ಬ್ರಿಡ್ಜ್ ಆಗಿದೆಯಲ್ಲ ಅಂತ ಇತ್ತೀಚೆಗೆ ರೈಲು ಕೂಡ ಸೌಂಡ್ ಮಾಡದೆ ಬರೋದ್ರಿಂದ ಜೀವ ಕೈಯಲ್ಲಿ ಹಿಡಿದು ಜನ ಓಡಾಡುತ್ತಿದ್ದಾರೆ ಮೂರು ವರ್ಷದಿಂದ ಹೇಳ್ತಾ ಇದೀವಿ ಹೋಗ್ತಾನೆ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಇದ್ದಾರೆ ಮಾಡ್ತಾನೆ ಇಲ್ಲ ಮತ್ತೆ ನಾವು ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ 10 ಗಂಟೆ ಬರಬೇಕು ಆ ಟೈಮಲ್ಲಿ ರೈಲ್ ಬಂತು ಏನು ರೈಲುಗಳು ಈಗ ಎಲ್ಲ ಬ್ರಿಡ್ಜ್ ಆಗಿರೋದ್ರಿಂದ ಆರನ್ಗಳು ಮಾಡ್ತಾ ಇಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಅದು ಸುಮ್ಮನೆ ಅದು ಏನೇನು ಅಪಘಾತ ಆದರೆ ಯಾರ ಕಾರಣ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ಅಂಡರ್ ಪಾಸ್ ಸರಿ ಮಾಡಿ ಅಂತ ಪ್ರತಿ ಬಾರಿ ಹೇಳಿದ್ರು ರೈಲ್ವೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಈಗಲಾದರೂ ಜನರ ಸಮಸ್ಯೆ ಅರಿಸಿ ಅದಕ್ಕೆ ಸೂಕ್ತ ಪರಿಹಾರ ಕೊಡಿ ಅಂತಿದ್ದಾರೆ ಚಳ್ಳಕೆರೆ ಜನ